ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ತಾನೇ ನನ್ನ ಮಗಳ ಸ್ಕೂಲಿಂದ ಬಿಟ್ಟು ಬಂದೆ. ನಿನ್ನೆ ನಾನೊಂದು ರೀಲ್ಸ್ ನೋಡ್ತಿದ್ದೆ. ನೋಡ್ತಾ ಇರ್ಬೇಕಾದ್ರೆ ಈ ಕ್ಯಾರಮೆಲ್ ಪುಡ್ಡಿಂಗ್ ಅಂತ ಬರುತ್ತಲ್ಲ, ಅದು ರೀಲ್ಸ್ ಅಂದರೆ ತುಂಬ ದಿನದಿಂದ ಆಸೆ ಇತ್ತು. ಒಂದ್ಸಲ ಟ್ರೈ ಮಾಡಬೇಕು ಹೇಗೆ ಬರುತ್ತೋ ಏನೋ ಅಂತ. ಸರಿ, ಟ್ರೈ ಮಾಡೋಣ ಅಂಥೇಳಿ ಮೊಟ್ಟೆ ಬ್ರೆಡ್ ಮನೆಯಲ್ಲೇ ಇತ್ತು, ಮೊಟ್ಟೆ ಒಂದಿರಲಿಲ್ಲ, ಮೊಟ್ಟೆ ತೊಗೊಂಡು ಬಂದೆ. ಈಗ ಬನ್ನಿ, ಹಾಗೆ ಹೇಗೆ ಬರುತ್ತೆ ನಿಮಗೂ ತೋರಿಸೋಣ ಅಂಥೇಳಿ ಟ್ರೈ ಮಾಡೋಣ. ಬನ್ನಿ, ಕ್ಯಾರಮೆಲ್ ಪುಡ್ಡಿಂಗ್ ಅಲ್ಲಿ ಹೇಗೆ ಮಾಡಿದ್ರೆ ಹಾಗೆ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಅವರು ಈ ಥರ ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನು ಎಷ್ಟು ಸ್ಪೂನ್ ಹಾಕಿದ್ರು ಅಂತ ತೋರಿಸ್ಲಿಲ್ಲ. ನಾನೊಂದು ಅಂದಾಜ ಮೇಲೆ ಒಂದು ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡೋಣ, ಇದನ್ನು ಕರಗಿಸ್ಬೇಕು. ನೀರು ಗಿರೇನು ಹಾಕ್ತೇನೆ. ಅವ್ರು ಹೇಗೆ ಮಾಡಿದ್ರು ಹಾಗೆ ಮಾಡ್ತಾ ಇದ್ದೀನಿ ನಾನು. ಇದು ಹೈ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಆಯಿತು, ಅಷ್ಟೊಂದೇ ಕರ್ಗಕ್ಕೆ ಶುರು ಆಯಿತು. ನಾನು ಸಿಮ್ಮಲ್ಲಿ ಇಡಬೇಕೇನೋ ಅಂದ್ಬಿಟ್ಟು ಒಂದ್ಸತಿ ಸಿಮ್ಮಲ್ಲಿ ಇಟ್ಟರೆ ಅದು ಫುಲ್ ಗಟ್ಟಿ ಗಟ್ಟಿ ಥರ ಕಾಣ್ತಿತ್ತು. ಹೈ ಫ್ಲೇಮಲ್ಲಿ ಇಟ್ಟರೆ ಫುಲ್ ಕರಗ್ಬಿಡ್ತು ನೋಡಿ. ಸೀದೋಗೋ ಫೀಲಿಂಗು ಬಟ್ ಇಲ್ಲ, ಇದು ಇಷ್ಟೇ. ಈ ಕಲರ್ಗೆ ಬಂದಮೇಲೆ ಅವರು ಸ್ಟಾಪ್ ಮಾಡಿದ್ರು, ಇನ್ನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಇದನ್ನು ತೆಗೆದು ಈಗ ಈ ಥರ ಒಂದು ಫ್ಲ್ಯಾಟ್ ಆಗಿರೋದೊಂದು ಬಟ್ಲು ಏನಿರುತ್ತೆ ಅದು ಬಾಕ್ಸು ಏನೋ ಒಂದು ಇದರೊಳಗೆ ಹಾಕಬೇಕು. ಕೆಳಗಡೆ ಫುಲ್ ಲೆವೆಲಾಗಿ ಹಾಕಿಡಬೇಕು. ಇದು ಹಾಕಿದ ತಕ್ಷಣ ಫುಲ್ ಗಟ್ಟಿಯಾಗ್ಬಿಡ್ತು. ಹಂಗು ಮೂಲೆ ಮೂಲೆಗೆ ಜರುಗಿಸ್ತಾ ಇದ್ದೀನಿ, ಬಟ್ ಹೋಗ್ತಿಲ್ಲ ಅದು. ನೋಡೋಣ. ಇದು ರೆಡಿಯಾಗಿ ಇಟ್ಟಿದ್ದೀನಿ ಬೇಯಿಸಿದ್ದು ಕೆಳಗಡೆದು ಪುಡ್ಡಿಂಗ್ದು. ನೋಡೋಣ ಇನ್ನು ಹೇಗೆ ಬರುತ್ತೆ ಅಂತ. ಮೊದಲಿಗೆ ಜಾರೊಳಗೆ ಒಂದು ಮೂರು ಪೀಸು ಬ್ರೆಡ್ ಸ್ಲೈಸು, ಎರಡು ಮೊಟ್ಟೆ, ಆಮೇಲೆ ಒಂದು ಕಪ್ ಹಾಲು. ಅವರು ವೆನಿಲ್ಲ ಎಸೆನ್ಸ್ ಹೇಳಿದ್ರು, ಬಟ್ ಅದಿಲ್ಲ ಅಂದ್ರೂ ಏಲಕ್ಕಿ ಎರಡು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ, ಏಲಕ್ಕಿ ಹಾಕೋಬೋದು ಅಂತ ಹೇಳಿದ್ರು. ಹಾಲು ಹಾಕ್ಕೊಂಡ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ. ಇದನ್ನೀಗ ನುಣ್ಣಗೆ ಫುಲ್ ರುಬ್ಕೊಬೇಕು. ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೀಗ ಸೋಸ್ಕೊಬೇಕು. ಸೋಸ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ. ಈಗ ಇದನ್ನು ಸ್ಟೀಮ್ ಮಾಡಬೇಕು. ಸೋಸ್ಕೊಂಡ್ರೆ ನಾನು ಒಂದು ಚಿಕ್ಕ ಇದರಲ್ಲಿ ಇಟ್ಬಿಟ್ಟು, ಸ್ಟ್ಯಾಂಡ್ ಇಲ್ಲ ಸ್ಟೀಮ್ದು ಸ್ಟ್ಯಾಂಡ್ ನನ್ನ ಹತ್ರ, ಹಾಗಾಗಿ ಒಂದು ಚಿಕ್ಕ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಕೂರಿಸ್ತಾ ಇದ್ದೀನಿ. ಕೂರಿಸ್ಬಿಟ್ಟು ಇದ್ರ ಒಂದು ಟೈಟಾಗಿ ಮುಚ್ಚಿಡೋದೀಗ. ಮುಚ್ಚಿಟ್ಬಿಟ್ಟು ಒಂದು 15 ಮಿನಿಟ್ಸ್, ಅವ್ರು ಎಷ್ಟೊತ್ತು ಏನು ಹೇಳಿಲ್ಲ. ನಾನೊಂದು 15 ನಿಮಿಷ ಸಿಮ್ಮಲ್ಲಿ ಇಟ್ಟು ನೋಡೋಣ ಅಂತಿದ್ದೀನಿ. ನೋಡೋಣ. ಈಗ ನೋಡೋಣ, 15 ನಿಮಿಷ ಆಗಿದೆ. ಹೇಗಾಗಿದೆ ನೋಡೋಣ. ಬಿಸಿ ಆಗಿದೆ. ಇದನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ತಣ್ಣಗಾಗಿ ಹಾಕ್ಬಿಡೋಣ, ಆಮೇಲೆ ನೋಡೋಣ ಹೇಗೆ ಬಂದಿದೆ ಅಂತ. ಹಾಂ, ನಾನು ಇದು ಫುಲ್ ತಣ್ಣಗಾಕಿ ಬಿಟ್ಟಿದ್ದೆ. ಸರಿ ಅಂತ ಒಂದು ಪ್ಲೇಟ್ಗೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ. ಓ, ಪರವಾಗಿಲ್ಲ ಬಂತು, ಬಟ್ ಮೂಲೆಯಲ್ಲಿ ಕಟ್ಟಾಗ್ಬಿಡ್ತು, ಅದೊಂದು ಬೇಜಾರಾಯಿತು. ಮತ್ತು ಇನ್ನೊಂದು ಹೇಳೋದು ಮರ್ತೆ, ಇದು ಫುಲ್ಲು ತಣ್ಣಗಾಗೋ ತನಕ ಬಿಡಬಾರ್ದು ಅಂದ್ಕೊತೀನಿ. ಒಂಚೂರು ಬಿಸಿ ಬಿಸಿ ಇರೋಂಗೆ ತಿರುಗಿಸ್ಬೇಕೇನೋ, ಅಲ್ಲಿ ಆ ಥರ ತಾಳ ಅಂಟುಬಿಟ್ಟಿದೆ. ಆದರೂ ಒಂಥರ ಚೆನ್ನಾಗಿದೆ. ಬನ್ನಿ ಕಟ್ ಮಾಡಿ ನೋಡೋಣ ಒಳಗೆ ಹೇಗಿದೆ ಅಂತ. ಆಹಾ, ಕಟ್ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಗೊತ್ತಾ. ತೆಗೆದು ನೋಡೋಣ ಒಳಗೆಲ್ಲ ಚೆನ್ನಾಗಿ ಆಗಿದೆಯಾ ಅಂತ. ಹ್ಞೂ, ಸಕ್ಕತ್ತಾಗಿ ಬಂದಿದ್ದೆ, ನಾನು ಅಂದ್ಕೊಂಡಿರಲಿಲ್ಲ ಹಿಂಗೆ ಬರುತ್ತೆ ಅಂತ. ಈಗ ಟೇಸ್ಟಿಂಗ್ ಟೈಮ್. ವಾಹ್, ನೋಡೋ ಟೇಸ್ಟ್ ಮಾಡಿ. ಚೆನ್ನಾಗೇ ಬಂದಿದೆ. ಎಕ್ಸ್ಪೆಕ್ಟೇಷನ್ ಇಷ್ಟು ಇರಲಿಲ್ಲ, ಬಟ್ ಚೆನ್ನಾಗಿದೆ. ಯಾರು ಬೇಕಾದ್ರೂ ಮಾಡ್ಬೋದು, ಸಖತ್ ಈಸಿ ಅಂದ್ಬಿಟ್ಟು ನಾನು ಮಾಡಿದ್ದೆ.